ಶ್ರೀ ನಂಜಪ್ಪ ಭಾಗವತರ ವೇದಾಂತ ಲೇಖನ ಮಾಲೆ, ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆನರಸೀಪುರ, ಇವರಿಂದ ಪ್ರಕಾಶಿತವಾದದ್ದು. ಅದರಲ್ಲಿ ಇವತ್ತು ಸಾಮೂಹಿಕ ಅನುಷ್ಠಾನಗಳು ಈ ವಿಚಾರವನ್ನು ನೋಡೋಣ. ಭಗವಂತನು ಓಂ ಶ್ರೀ ಗುರುಭ್ಯೋ ನಮಃ, ಹರಿ ಓಂ ಶ್ರೀ ಗಣೇಶಾಯ ನಮಃ. ಸಾಮೂಹಿಕ ಅನುಷ್ಠಾನಗಳು, ಭಗವಂತನು ಸರ್ವಪ್ರಾಣಿಗಳಿಗೂ ಆತ್ಮನೆಂದು ಶ್ರುತಿ ಸ್ಮೃತಿಗಳಲ್ಲಿ ಸಾರಿರುತ್ತದೆ. ಹೀಗಿದ್ದರೂ ಬುದ್ಧಿಪ್ರಧಾನವಾದ ಮನುಷ್ಯನಿಗೆ ಅವನ ಅರಿವು ಆಗದೇ ಇದೆ, ಇದೇಕೆ ಎಂಬ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತದೆ. ಇದಕ್ಕೆ ಉಪನಿಷತ್ತಿನಲ್ಲಿ ಒಂದು ಉತ್ತರವನ್ನು ಕೊಟ್ಟಿದೆ. ಇಂದ್ರಿಯಗಳು ಸ್ವಭಾವದಿಂದಲೇ ಹೊರಮುಖವಾಗಿರ್ತವೆ, ಪರಾಂಚಿಖಾನಿ ವ್ಯದೃಣತ್ ಸ್ವಯಂ ಭೂಹು ಅಂತೇಳಿ. ನಿತ್ಯ ಜೀವನಕ್ಕೆ ಬೇಕಾದ ವಿಷಯಗಳ ಸಂಪಾದನೆಗಾಗಿ ಹವಣಿಸುತ್ತಿರುವ ಮನುಷ್ಯನು ಇಂದ್ರಿಯಗಳನ್ನೇ ಉಪಯೋಗಿಸುತ್ತಿರುವುದು ಸ್ವಾಭಾವಿಕ. ಈ ಕಾರಣದಿಂದ ಮನುಷ್ಯರಲ್ಲಿ ಅನೇಕರು ತಮ್ಮ ಒಳಗೆ ಇರುವ ಆತ್ಮನನ್ನು ಕಾಣದೇ ಇರುತ್ತಾರೆ. ಹೀಗಿರುವುದರಿಂದಲೇ ಭಗವಂತನನ್ನು ಕಂಡುಕೊಳ್ಳುವುದಕ್ಕೆ ಸಾಧನವು ಅವಶ್ಯವಾಯಿತು. ಸಾಧನವೆಂದರೆ ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಿಂದ ನಮ್ಮ ನಮ್ಮ ಒಳಗೆ ನೋಡಿ ಪರಮಾತ್ಮನನ್ನು ಕಂಡು ಆನಂದಿಸುವುದಕ್ಕೆ ಮಾಡುವ ಪ್ರಯತ್ನ. ಈ ಸಾಧನವನ್ನು ನಿತ್ಯವೂ ನಿಯಮದಿಂದ ಮಾಡುವವರಿಗೆ ಬೇಗನೆ ಆ ಪರಮಾತ್ಮ ದರ್ಶನವು ದೊರಕುವುದು. ಹಾಗೆ ನಿಯಮದಿಂದ ಮಾಡುವ ಸಾಧನವೇ ನಿತ್ಯಾನುಷ್ಠಾನವೆನಿಸುತ್ತದೆ. ಕಲಿಯುಗದಲ್ಲಿ ಮಾನವನಿಗೆ ಕಾಮಗಳು ಹೆಚ್ಚಾಗಿರುವು, ಅಧರ್ಮಕ್ಕೆ ಸಹಕಾರಿಯಾದ ಕಾಮಗಳು ಹೆಚ್ಚುತ್ತಿರುವವು. ಹೀಗಿರುವುದರಿಂದ ಸಾಧನವನ್ನು ಮಾಡುವುದಕ್ಕೆ ಒಬ್ಬೊಬ್ಬರೇ ಪ್ರಯತ್ನಿಸುವುದು ಹೀಗೆ ಕಷ್ಟ ಸಾಧ್ಯವಾಗಿರುತ್ತದೆ. ಸಾಧನವು ವೀರ್ಯವಂತವಾಗಬೇಕಾದರೆ ಗುರುಗಳ ಉಪದೇಶವೂ ಬೇಕು, ಸತ್ಪುರುಷರ ಸಹವಾಸವೂ ಬೇಕು. ಸಾಧನಗಳಲ್ಲಿ ತಮ್ಮಂತೆ ನಿರತರಾಗಿರುವವರ ಪ್ರೋತ್ಸಾಹವೂ ಬೇಕು. ಸನ್ಮಾರ್ಗದಲ್ಲಿ ಒಟ್ಟುಗೂಡಿ ನಡೆಯಬೇಕೆಂದು ಇಚ್ಛಿಸುವ ಭಕ್ತರ ಗುಂಪಿನಲ್ಲಿ ಇದ್ದುಕೊಂಡು ಒಬ್ಬರಿಗೊಬ್ಬರು ಸಹಾಯಕವಾಗಿ ನಡೆಯಿಸುವ ಸಾಧನವೇ ಸಾಮೂಹಿಕ ಅನುಷ್ಠಾನವೆನಿಸುವುದು. ಸಾಮೂಹಿಕ ಅನುಷ್ಠಾನಗಳಲ್ಲಿ ಎರಡು ಪ್ರಕಾರ ಭೇದಗಳುಂಟು. ವೇದ ಮಂತ್ರಗಳನ್ನು ಕರ್ಮಕ್ಕೆ ಅಂಗವಾಗಿ ಅಥವಾ ಸ್ವತಂತ್ರವಾಗಿ ಅನೇಕರು ಸೇರಿ ಒಟ್ಟಿಗೆ ಪಠಿಸುವುದು. ಭಜನೆಯ ಪದಗಳನ್ನು ಯಾರಾದರೂ ಒಬ್ಬರು ಹೇಳುವುದನ್ನು ಅನುಸರಿಸಿ ಮಿಕ್ಕವರೆಲ್ಲರೂ ಒಟ್ಟಿಗೆ ಹಾಡುವುದು, ಈ ಜಾತಿ ಅನುಷ್ಠಾನಗಳು ಒಂದು ಬಗೆ. ಇವುಗಳಲ್ಲಿ ಅನುಷ್ಠಾನದಲ್ಲಿ ಭಾಗವನ್ನು ವಹಿಸುವವರಿಗೆಲ್ಲ ಸಮಾನವಾದ ಹೊಣೆಗಾರಿಕೆ ಇರುತ್ತದೆ. ಸೂರ್ಯ ನಮಸ್ಕಾರ, ರಾಮಾಯಣದ ಗ್ರಂಥ ಪಾರಾಯಣ, ಪೂಜಾ ಅಭಿಷೇಕ ಹೋಮಾದಿಗಳು, ಮಂತ್ರ ಜಪ, ವಿಷಯ ಪ್ರವಚನಗಳು ಮುಂತಾದವುಗಳು, ಹೀಗೆ ಬೇರೆ ಬೇರೆ ಭಾಗವನ್ನು ಒಬ್ಬೊಬ್ಬರು ಯಥಾಶಕ್ತಿಯಾಗಿ ವಹಿಸಿಕೊಂಡು ಒಂದು ಮಹಾನುಷ್ಠಾನವನ್ನು ನೆರವೇರಿಸುವುದು ಇನ್ನೊಂದು ಬಗೆ. ಇವುಗಳಲ್ಲಿ ಒಬ್ಬೊಬ್ಬ ಅನುಷ್ಠಾತೃಗೆ ತನ್ನ ಹೊಣೆಗಾರಿಕೆ ಇರುತ್ತದೆ. ಒಟ್ಟು ಅನುಷ್ಠಾನವನ್ನು ನಿಯಮಿತ ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ನೆರವೇರಿಸುವ ಒಟ್ಟು ಹೊಣೆಗಾರಿಕೆ ಎಲ್ಲರ ಮೇಲೆ ಬಿದ್ದಿರುತ್ತದೆ. ಈ ಎರಡರಲ್ಲಿ ಯಾವ ಬಗೆಯ ಅನುಷ್ಠಾನವನ್ನು ಏರ್ಪಡಿಸಿಕೊಂಡರೂ ಕಾರ್ಯದಲ್ಲಿ ನಿರತರಾಗಿರುವವರ ಯೋಗ್ಯತೆಯನ್ನೇ ಒಟ್ಟಿನ ಸಾಧನವು ವೀರ್ಯವತ್ತರವಾಗಿರುವುದು ಅವಲಂಬಿಸಿರುತ್ತದೆ. ಒಂದೇ ಮನಸ್ಸಿನ ಶ್ರದ್ಧಾವಂತರು ಅನೇಕರು ಒಕ್ಕಡೆಯಲ್ಲಿ ಸೇರಿರುವುದರಿಂದ ಒಂದಾನೊಂದು ಹೆಚ್ಚಿನ ತೇಜಸ್ಸು ಎಲ್ಲರಿಗೂ ದೊರಕಿರುತ್ತದೆ ಎಂಬುದೊಂದು ಇಂಥ ಸಾಮೂಹಿಕ ಅನುಷ್ಠಾನಗಳ ಉದ್ದೇಶವಾಗಿರುತ್ತದೆ. ಧನವಂತರಾದವರು ಅನೇಕರು ಋತ್ವಿಜರನ್ನು ಒಟ್ಟುಗೂಡಿಸಿ ದೊಡ್ಡ ದೊಡ್ಡ ಅನುಷ್ಠಾನಗಳನ್ನು ಏರ್ಪಡಿಸಬಹುದು. ಆದರೆ ಆ ಸಂದರ್ಭದಲ್ಲಿ ಯಜಮಾನನಾದವನ ಸಂಕಲ್ಪದಿಂದ ಕರ್ಮವು ಸಾಗುವುದರಿಂದ ಬೇರೆ ಬೇರೆ ಅನುಷ್ಠಾನಗಳಿಗೆ ಆಗುವ ಲಾಭವು ಅಷ್ಟು ಹೆಚ್ಚಾಗಿರುವುದಿಲ್ಲ. ಯಾವ ವೈಯಕ್ತಿಕವಾದ ಕಾಮವನ್ನು ದೃಷ್ಟಿಯಲ್ಲಿಟ್ಟುಕೊಳ್ಳದೆ ಆಧ್ಯಾತ್ಮಿಕ ಉನ್ನತಿಯನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಶ್ರದ್ಧಾಭಕ್ತಿಗಳಿಂದ ಒಳಗೂಡಿದವರು ಮಾಡುವ ಸಾಮೂಹಿಕ ಅನುಷ್ಠಾನದಲ್ಲಿ ಒಬ್ಬೊಬ್ಬರಿಗೂ ಮನಸ್ಸಮಾಧಾನವೂ ಶಾಂತಿಯೂ ದೊರಕುತ್ತದೆ. ಒಬ್ಬನಿಂದ ಒಬ್ಬನಿಗೆ ಸಹಾಯವೂ ಪ್ರೋತ್ಸಾಹವೂ ದೊರಕುತ್ತದೆ. ಆದ್ದರಿಂದ ಅನುಷ್ಠಾನದ ಫಲವು ಪ್ರತ್ಯಕ್ಷ ಅನುಭವಕ್ಕೆ ಬರುತ್ತದೆ. ಅನುಷ್ಠಾನ ಮಾಡುವವರಿಗೆ ಮಾತ್ರವೇ ಅಲ್ಲದೆ ಮಹಾಜನರುಗಳಿಗೂ ಯಥಾಶಕ್ತಿಯಾಗಿ ಸತ್ಕರ್ಮಕ್ಕೆ ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಿ ಪುಣ್ಯವನ್ನು ಸಂಪಾದಿಸಿಕೊಳ್ಳೋದಕ್ಕೆ ಅವಕಾಶವೂ ಆಗುತ್ತದೆ. ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಲ್ಲಿ ಆಗುತ್ತಿರುವಂತಹ ನಿಯತ ಕಾಲದ ಸಾಮೂಹಿಕ ಅನುಷ್ಠಾನಗಳು ಇಂಥ ನಿಷ್ಕಾಮ ಕರ್ಮಕ್ಕೆ ಮೇಲುಪಂಕ್ತಿಯಾಗಿರುತ್ತವೆ. ಅವುಗಳಲ್ಲಿ ಭಾಗವಹಿಸುವವರು ಜ್ಞಾನಾಭಿವೃದ್ಧಿಯನ್ನು ಹೊಂದಬಹುದು, ಅಂತರ್ಮುಖತ್ವಕ್ಕೆ ಸಹಾಯವನ್ನು ದೊರಕಿಸಿಕೊಳ್ಳಬಹುದು, ಮನಃಶಾಂತಿಯನ್ನು ಹೊಂದಬಹುದು. ತಾವು ಬೇರೆಯ ಕಡೆಗಳಲ್ಲಿಯೂ ಈ ಬಗೆಯ ಅನುಷ್ಠಾನವನ್ನು ಏರ್ಪಡಿಸಿ ಮನಸ್ಸಿನ ಮತ್ತು ಇಂದ್ರಿಯಗಳ ಐಕಾಗ್ರ್ಯ ರೂಪವಾದ ಪರಮ ತಪಸ್ಸಿನ ಜ್ಯೋತಿಯ ಬೆಳಕನ್ನು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹರಡಿ ಜನರ ಅಜ್ಞಾನ ಅಂಧಕಾರವನ್ನು ಕಳೆಯುವ ಪುಣ್ಯವನ್ನು ಸಂಪಾದಿಸಿಕೊಳ್ಳಬಹುದು. ಇಂಥ ಅನುಷ್ಠಾನಗಳ ಪ್ರೇಮವು ಎಲ್ಲೆಲ್ಲಿಯೂ ಹರಡುವಂತೆ ಭಗವಂತನ ಅನುಗ್ರಹಿಸಲಿ. ಇನ್ನು ಪೌರೋಹಿತ್ಯ. ಹಿಂದಿನ ಕಾಲದಲ್ಲಿ ರಾಜರುಗಳಿಗೆ ಪುರೋಹಿತನೆಂಬ ಒಬ್ಬ ಹಿತವನ್ನು ಕೋರುವ ಧರ್ಮಾಧಿಕಾರಿಗಳ ಸಹಾಯವಿತ್ತು ಎಂದು ಇತಿಹಾಸ ಪುರಾಣಗಳಿಂದ ತಿಳಿಯಬರುತ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ವಸಿಷ್ಠರು, ಭಾರತದಲ್ಲಿ ಧೌಮ್ಯರು, ಇಂಥವರ ಹೆಸರನ್ನು ಈಗಲೂ ನಾವು ಅತ್ಯಂತ ಪೂಜ್ಯ ಬುದ್ಧಿಯಿಂದ ಸ್ಮರಿಸುತ್ತೇವೆ. ಭಾರತದಲ್ಲಿ ಅಂದರೆ ಮಹಾಭಾರತದಲ್ಲಿ ಶ್ರೇಷ್ಠರು ಯಾವ್ಯಾವ ಆಚರಣೆಯನ್ನು ಇಟ್ಟುಕೊಂಡಿರ್ತಾರೋ ಅದನ್ನೇ ಉಳಿದವರು ಅನುಸರಿಸ್ತಾರೆ. ಶ್ರೇಷ್ಠರು ಯಾವ್ಯಾವ ಆಚರಣೆ ಇಟ್ಟುಕೊಂಡಿರ್ತಾರೋ ಅದನ್ನೇ ಉಳಿದವರು ಅನುಸರಿಸ್ತಾರೆ ಅಂಥೇಳಿ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಗುರುತೆ ಲೋಕಸ್ತದನು ವರ್ತತೆ.
ಎಂಬ ಗೀತೋಕ್ತಿಯಲ್ಲಿ ಹೆಚ್ಚಿನ ಸತ್ಯವೊಂದಡಗಿದೆ. ರಾಜರುಗಳು ಪುರೋಹಿತರಿಂದ ಪಡೆಯುತ್ತಿದ್ದ ಲಾಭವನ್ನು ಕಂಡ ಸಾಧಾರಣ ಜನರು ಈ ಪುರೋಹಿತ ಸಂಪ್ರದಾಯವನ್ನು ಆಚರಣೆಗೆ ತಂದುಕೊಂಡರು. ಲೌಕಿಕ ವಿಚಾರಗಳಲ್ಲಿ ಹೆಚ್ಚು ಮಗ್ನರಾಗಿದ್ದವರು ಇಂತಿಷ್ಟು ಮನೆಗಳ ಯಜಮಾನರುಗಳಿಗೆ ಅಥವಾ ಇಂತಿಂಥ ಗ್ರಾಮಕ್ಕೆ ಇಂಥವರು ಪುರೋಹಿತರು ಎಂಬ ಸಂಕೇತದ ಸಂಪ್ರದಾಯವನ್ನು ಮನೆ ಮನೆಯವರು ನಡೆಸಿಕೊಂಡು ಬಂದದ್ದು ನಮ್ಮಲ್ಲಿ ಅನೇಕರ ನೆನಪಿನಲ್ಲಿರಬಹುದು. ಈಗಲೂ ಆ ಸಂಪ್ರದಾಯದ ಗುರುತುಗಳು ಒಡೆದು ಹೋದ ಹಳೆಯ ಕೋಟೆಗಳ ಅವಶೇಷಗಳಂತೆ ಅಲ್ಲಲ್ಲಿ ಕಾಣಬರುತ್ತಿವೆ ಅಂತ ಹೇಳ್ತಾ ಇದ್ದಾರೆ. ಆವಾಗಲೇ ಬಿಟ್ಟೋಗಿದೆ ಅಂತ. ಯಾವಾಗ ಇದು? ಸುಮಾರು 50-70 ವರ್ಷಗಳ ಹಿಂದಿನ ಲೇಖನ ಇದು. ಆದರೆ ಹಿಂದೆ ಪುರೋಹಿತರುಗಳಿಗೆ ಇದ್ದ ಮಾನ್ಯತೆ ಈಗ ಕಾಣುವುದಿಲ್ಲ. ಇದಕ್ಕೆ ಕನಿಷ್ಠ ಪಕ್ಷ ಎರಡು ಕಾರಣಗಳಿರ್ತವೆ ಅಂತ ಹೇಳ್ತಾರೆ. ನಮ್ಮ ಜನತೆಯಲ್ಲಿ ದೇಶಾಂತರಗಳ ಸಂಸ್ಕೃತಿಗೆ ಮರಳಾದವರು ಹೆಚ್ಚುತ್ತಾ ಬಂದು ಗೃಹಸ್ಥರಿಗೆ ಧಾರ್ಮಿಕ ಬುದ್ಧಿ ಮೊದಲಿನಷ್ಟು ಇಲ್ಲದಂತಾಗಿದೆ. ಇದು ಒಂದು ಕಾರಣ. ಇನ್ನು ಪುರೋಹಿತರೆಂಬುವರು ಕೇವಲ ಧನಾರ್ಜನೆಯನ್ನು ಪ್ರಧಾನವಾಗಿಟ್ಟುಕೊಂಡು ತಮ್ಮ ಕರ್ತವ್ಯವನ್ನು ಅನಾದರದಿಂದ ಕೈಬಿಡುತ್ತಾ ಬಂದಿರ್ತಾರೆ. ಸದ್ಯಕ್ಕೆ ಮೂಢಭಕ್ತಿಯಿಂದ ವ್ರತಗಳು, ಶಾಂತಿಗಳು, ಉಪನಯನ ವಿವಾಹಾದಿಗಳು, ಶ್ರಾದ್ದಾದಿಗಳು ಇವುಗಳನ್ನು ಆದಷ್ಟು ಕಡಿಮೆ ವೆಚ್ಚದಲ್ಲಿ ಮಾಡಿ ಮುಗಿಸಬೇಕೆಂಬ ಗೃಹಸ್ಥರುಗಳು ಹೇಗೋ ಬಂದಷ್ಟು ಮಂತ್ರತಂತ್ರಗಳ ಸಹಾಯದಿಂದ ಇಂಥ ಕರ್ಮಗಳು ಆದವು ಎನ್ನಿಸಿ ಆದಷ್ಟು ಹಣವನ್ನು ತಮ್ಮ ಉಪಜೀವಿಕೆಗೆ ಗಳಿಸಿದರಾಯಿತೆಂಬ ಪುರೋಹಿತರುಗಳು ಇವರು ಮಾತ್ರ ಉಳಿದುಕೊಂಡಿರ್ತಾರೆ. ಈ ಸಾಮಾನ್ಯ ನಿಯಮಕ್ಕೆ ಪ್ರತಿಷೇಧವಾಗಿ ಎಲ್ಲಿಯೋ ಒಬ್ಬೊಬ್ಬರು ಸದ್ಗೃಹಸ್ಥರು, ಒಬ್ಬೊಬ್ಬರು ಆದರ್ಶ ಪುರೋಹಿತರು ಈಗಲೂ ಇರುತ್ತಾರೆ ಎಂಬುದನ್ನು ಮಾತ್ರ ಯಾರೂ ಅಲ್ಲಗಳೆಯುವಂತಿಲ್ಲ. ಆದರೂ ಪುರೋಹಿತರ ಸದ್ಯಸ್ಥಿತಿ ಎಲ್ಲಿಗೆ ಬಂದಿಳಿದಿದೆ ಅಂದರೆ, ಮಾ ಭೂದೇವಂ ಮಮ ಪಶುಪತೇ ಜನ್ಮ ಜನ್ಮಾಂತರೇಶು, ಪಶುಪತಿಯಾದ ದೇವನೇ ಇಂಥ ಪೌರೋಹಿತ್ಯವು ನನಗೆ ಯಾವ ಜನ್ಮದಲ್ಲೂ ಇರಬೇಡ ಎಂದು ಯಾರೋ ಹೇಳಿರುವ ಸುಭಾಷಿತು ಅಕ್ಷರಶಃ ಉಪಾಗುತ್ತಾ ಬಂದಿದೆ. ಯಾರು ಹೇಳಿದ್ದದು? ಶಂಕರಾಚಾರ್ಯರು ಹೇಳಿದ್ದು. ಪೌರೋಹಿತ್ಯಂ ರಜನಿ ಚರಿತಂ ಗ್ರಾಮಣಿತ್ವಂ ನಿಯೋಗೋ ಮಾಠಾಪತ್ಯಂ ಚಂದ್ರವಚನ ಸಾಕ್ಷಿವಾದಃ ಪರಾನ್ನಂ ಬ್ರಹ್ಮದ್ವೇಷಂ ಖಲಜನರತಿ ಪ್ರಾಣಿನಾಂ ನಿರ್ಭಯತ್ವಂ ಮಾ ಭೂದೇವಂ ಮಮ ಪಶುಪತೇ ಜನ್ಮ ಜನ್ಮಾಂತರೇಷು ಅಥೋ ಜನ್ಮಾಂತರೇಪಿ ಇಲ್ಲಿ. ಭಾರತೀಯ ಸಂಸ್ಕೃತಿಯ ಭವನದ ಕಂಬಗಳನ್ನು ಗಟ್ಟಿಗೊಳಿಸುವ ಪ್ರಯತ್ನವು ಈಗ ಎಲ್ಲೆಲ್ಲಿಯೂ ನಡೆದಿದೆಯಷ್ಟೇ. ಕಾಲಧರ್ಮಕ್ಕನುಗುಣವಾಗಿ ಪೌರೋಹಿತ್ಯ ಸಂಘಟನೆಯನ್ನು ಉಜ್ಜೀವನಗೊಳಿಸಬೇಕೆಂಬ ಯೋಜನೆಯೊಂದನ್ನು ಮಧುರೆಯ ಗಾಯತ್ರಿ ತಪೋಭೂಮಿಯಲ್ಲಿ ಏರ್ಪಡಿಸಲಾಗಿದೆ. ಅಖಂಡ ಜ್ಯೋತಿ ಎಂಬ ಹಿಂದಿ ಮಾಸಪತ್ರಿಕೆಯ ನವೆಂಬರ್ ಸಂಚಿಕೆಯಲ್ಲಿ ಪ್ರಕಟವಾಗಿರುವ ಲೇಖನದಲ್ಲಿ ಅದರ ವಿವರ ಇದೆ. ಅಲ್ಲಿ ಲೇಖಕರು ಹೇಳುವುದೇನೆಂದರೆ, ದಕ್ಷಿಣಗಳ ರೂಪದಿಂದ ಪುರೋಹಿತರಲ್ಲಿ ಸಲ್ಲುತ್ತಿರುವ ಹಣವನ್ನು ತೆಗೆದುಕೊಂಡು ಪುರೋಹಿತರು ಯಜಮಾನನ ಕಲ್ಯಾಣಕ್ಕಾಗಿ ಏನನ್ನೂ ಮಾಡದಿದ್ದರೆ ಆ ಪ್ರತಿಗ್ರಹ ಸ್ವೀಕಾರವು ಹಲಾಹಲ ವಿಷವಾಗಿ ಪರಿಣಮಿಸುವುದು. ಔಷಧಿಗೆಂದು ಹಣವನ್ನು ಸ್ವೀಕರಿಸುವ ವೈದ್ಯನು ರೋಗಿಯನ್ನು ಅನಾದರ ಮಾಡಿದರೆ ಯಾವ ಅಪರಾಧವಾಗುವುದೋ, ಯಜಮಾನನ ಮಾನಸಿಕ ಉತ್ಕರ್ಷಕ್ಕೆ ಪ್ರಯತ್ನಿಸದೆ ದಕ್ಷಿಣೆಯ ಸ್ವೀಕಾರವನ್ನು ಮಾಡುವ ಪುರೋಹಿತನು ಯಜಮಾನನ ಪೂರ್ವಾಭಿವೃದ್ಧಿಯನ್ನು ಮನಸ್ಸಿಗೆ ತಾರದಿದ್ದರೆ ಅದೇ ಅಪರಾಧವು ಕಂಡುಬೀಳುವುದು. ತಾವು ತೆಗೆದುಕೊಂಡ ದಕ್ಷಿಣೆಗೋಸ್ಕರ ಮಾತ್ರವಲ್ಲ, ಪಾಪಪುಣ್ಯಗಳ ದೃಷ್ಟಿಯಿಂದಲೂ ತಮ್ಮ ಕರ್ತವ್ಯವನ್ನು ಮಾಡತಕ್ಕದ್ದು ಅತ್ಯವಶ್ಯವಾಗಿರುತ್ತದೆ. ಮಧುರೆಯಲ್ಲಿ ಈಗ ಪುರೋಹಿತರುಗಳಿಗೆ ತಕ್ಕ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತೆ. ಅಲ್ಲಿ 16 ವರ್ಷದ ಮೇಲಿನ ವಯಸ್ಸಿನವರಿಗೆ ಮಾತ್ರ ಈ ಪೌರೋಹಿತ್ಯ ತಿಳುವಳಿಕೆಯನ್ನು ಕೊಡಲಾಗುವುದು. ತಮ್ಮ ವೆಚ್ಚವನ್ನು ತಾವೇ ಸಹಿಸಲಾರದ ಅಶಕ್ತರಾದವರಿಗೆ ಭೋಜನಾದಿಗಳಿಗೂ ವ್ಯವಸ್ಥೆ ಮಾಡಲಾಗಿದೆಯಂತೆ. ಪುರೋಹಿತರ ಕರ್ತವ್ಯ, ಸಂಸ್ಕೃತ ಭಾಷಾ ಪರಿಚಯ, ಸಾಹಿತ್ಯ ಜ್ಞಾನ, ವೇದ ಪಾಠ, ಸಂಧ್ಯಾ ಹವನಾದಿ ಕರ್ಮಗಳ ತಿಳುವಳಿಕೆ, ನಾಮಕರಣಾದಿ ಸಂಸ್ಕಾರಗಳ ಶಾಸ್ತ್ರೀಯ ಜ್ಞಾನ, ಭಾಷಣ ಕಲೆ, ಧರ್ಮಶಾಸ್ತ್ರ, ರಾಮಾಯಣ, ಗೀತಾ, ಪುರಾಣಾದಿಗಳ ಪರಿಚಯ, ಆರೋಗ್ಯ ಜ್ಞಾನ, ಸಂಗೀತ, ಕೀರ್ತನ, ಪಂಚಾಂಗ ವಿದ್ಯೆ, ಲೋಕ ವ್ಯವಹಾರ, ಶಿಷ್ಟಾಚಾರ ಇತ್ಯಾದಿಗಳನ್ನು ಇಲ್ಲಿ ಹೇಳಿಕೊಡುವರಂತೆ. ನಮ್ಮ ದೇಶದಿಂದ ಮಧುರೆಯಷ್ಟು ದೂರವಿರುವ ಸ್ಥಳಕ್ಕೆ ಪುರೋಹಿತರುಗಳು ಇಲ್ಲಿ, ಆವಾಗ ನಮ್ಮ ದೇಶ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಅಂತ ಇಲ್ಲ, ಹಾಗ ಮಧುರೆಯಷ್ಟು ದೂರವಿರುವ ಸ್ಥಳಕ್ಕೆ ಪುರೋಹಿತರುಗಳು ತಮ್ಮ ಮಕ್ಕಳನ್ನು ಕಳುಹಿಸಿ ಅವರಿಗೆ ಅಲ್ಲಿ ಬೇಕಾದ ವಿದ್ಯೆಯನ್ನು ಕೊಡಲು ಶಕ್ತರಾಗದೇ ಇರಬಹುದು. ಆದರೆ ಪುರೋಹಿತರು ಎಂಬ ಹೆಸರಿಗೆ ತಕ್ಕವರಾಗುವುದಕ್ಕೆ, ತಮ್ಮ ಸ್ಥಾನಮಾನವನ್ನು ಕಾಪಾಡಿಕೊಳ್ಳುವುದಕ್ಕೆ, ಭಾರತ ಸಂಸ್ಕೃತಿಯಲ್ಲಿ ತಾವೂ ಉನ್ನತಿಯನ್ನು ಪಡೆದು ತಮ್ಮ ಪ್ರಭಾವಕ್ಕೆ ಸಿಕ್ಕಿದವರಿಗೂ ಅದರ ಲಾಭವನ್ನು ಕೊಡುವುದಕ್ಕೆ ಮತ್ತು ಇಹಪರ ಸುಖಗಳನ್ನು ಸಂಪಾದಿಸಿಕೊಂಡು ನಲಿಯುವುದಕ್ಕೆ ಪ್ರಯತ್ನಿಸುವುದು ಎಲ್ಲ ಪುರೋಹಿತರಿಗೂ ಅವಶ್ಯವೆಂದು ಹೇಳಿದರೆ ಹೆಚ್ಚಾಗಲಾರದಷ್ಟೇ. ಇನ್ನು ನಮ್ಮ ದೇಶದ ಹಿಂದೂ ಗೃಹಸ್ಥರು, ಅದರಲ್ಲಿ ಬ್ರಾಹ್ಮಣ ಗೃಹಸ್ಥರು ಕೂಡಲೇ ಅನುಸರಿಸಬೇಕಾದ ಕಾರ್ಯಕ್ರಮ ಹೊಂದಿದೆ. ಅವರೆಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡುವುದಕ್ಕೆ ಒಂದು ಸಂಸ್ಥೆಯನ್ನು ದೇಶದಲ್ಲಿ ಅಲ್ಲಲ್ಲಿ ಏರ್ಪಡಿಸಿಕೊಳ್ಳುವುದು ಅತ್ಯವಶ್ಯವಾಗಿದೆ. ಬಾಲಕ ಬಾಲಕಿಯರನ್ನು ಸ್ಕೂಲುಗಳಿಗೂ ಕಾಲೇಜುಗಳಿಗೂ ಕಳುಹಿಸಿ SSLC ಇಂಟರ್ಮೀಡಿಯೇಟ್ ಮುಂತಾದ ಪರೀಕ್ಷೆಗಳಲ್ಲಿ ಪಾಸ್ ಮಾಡಿಸಿದರೆ ತಂದೆ ತಾಯಿಗಳ ಕರ್ತವ್ಯ ಮುಗಿಯಿತೆಂದು ಎಷ್ಟೋ ಜನರು ಈಗ ಭಾವಿಸಿಕೊಂಡಿರ್ತಾರೆ. ಆದರೆ ನಮ್ಮ ದೇಶದ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಳ್ಳುವುದು, ಪುಣ್ಯ ಪಾಪಗಳು, ಪರಲೋಕ, ಜನ್ಮಾಂತರ, ಈಶ್ವರ ಭಕ್ತಿ, ಸತ್ಸಂಗ, ಪುರಾತನ ಕಾಲದ ಋಷಿಗಳು, ವೇದಶಾಸ್ತ್ರ ಪುರಾಣಗಳು, ಇವುಗಳ ತಿಳುವಳಿಕೆಯನ್ನು ಮಕ್ಕಳಿಗೆ ಕೊಡದೇ ಇದ್ದರೆ, ಅವರನ್ನು ನಿಜವಾದ ಅರ್ಥದಲ್ಲಿ ಮನುಷ್ಯರನ್ನು ಮಾಡದೇ ಇದ್ದರೆ, ಅಂಥ ತಂದೆಗಳು ಪುಸ್ತಕಗಳನ್ನು ಗಿಳಿಯ ಪಾಠ ಮಾಡುವ, ಪರೀಕ್ಷೆಗಳಲ್ಲಿ ಹೇಗೋ ಪಾಸಾಗುವ, ಆಮೇಲೆ ಮದುವೆ ಮಾಡಿಕೊಂಡು ಮಕ್ಕಳನ್ನು ಹಡೆಯುವ, ಜೀವನಕ್ಕಾಗಿ ಅಲೆದಾಡುವ ಕೆಲವು ಯಂತ್ರಗಳನ್ನೇ ತಮ್ಮ ಮಕ್ಕಳೆಂದು ಭಾವಿಸಿದವರು ಆಗ್ತಾರೆ. ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯವು ಅಧ್ಯಾತ್ಮ ವಿದ್ಯೆಯನ್ನು ಜನರಲ್ಲಿ ಹರಡುವುದಕ್ಕೆಂದೇ ಸೊಂಟ ಕಟ್ಟಿಕೊಂಡು ನಿಂತಿದೆ. ಇಲ್ಲಿ ನಾವು ನಮ್ಮ ವೇದ ವಿದ್ಯೆಯನ್ನು ಕಲಿಯುವ ಕೆಲವರು ಪುರೋಹಿತರನ್ನು ತಯಾರು ಮಾಡಿಸುವ ಪ್ರಯತ್ನವನ್ನು ಏಕೆ ಮಾಡಬಾರದು?
ಉತ್ತಮ ಪುರೋಹಿತರುಗಳಿಂದ ಆಗುವ ಲಾಭವನ್ನು ಹೀಗೆ ಪಡೆಯುವುದಕ್ಕೆ ಪ್ರಯತ್ನಿಸಬಾರದು. ಮೂಢಭಕ್ತಿಯಿಂದ ಸುಮ್ಮನೆ ಅತ್ತಿತ್ತ ಚೆಲ್ಲುವ ದಕ್ಷಿಣೆಯನ್ನು ಮನಬಂದಂತೆ ಮಾಡುತ್ತಿರುವ ದಾನಗಳನ್ನು ಯೋಗ್ಯರಾದ ಪುರೋಹಿತರಿಗೆ ಅರ್ಪಿಸಿ ನಾವು ಅವರಿಂದ ಲಾಭವನ್ನು ಪಡೆದು ಪುಣ್ಯವನ್ನು ಪುರುಷಾರ್ಥವನ್ನು ಏತಕ್ಕೆ ಸಂಪಾದಿಸಿಕೊಳ್ಳಬಾರದು. ಮೈಸೂರು ಪ್ರಾಂತ್ಯ ಸದ್ಗ್ರಸ್ತರಾದರೂ ಈ ವಿಚಾರವನ್ನು ಪ್ರಶಾಂತ ಮನಸ್ಸಿನಿಂದ ಮನಸ್ಸಿಗೆ ಹತ್ತಿಸಿಕೊಂಡು ಈ ದಿಕ್ಕಿನಲ್ಲಿ ಯುಕ್ತ ಮೈಸೂರು ಪ್ರಾಂತ ಅಂದರೆ ಕರ್ನಾಟಕ ರಾಜ್ಯವನ್ನು ಹೇಳುವಂಥದ್ದು, ಆ ಕಾಲದಲ್ಲಿ ಮೈಸೂರು ಪ್ರಾಂತ ಅಂತಂದರು. ಮನಸ್ಸಿಗೆ ಹತ್ತಿಸಿಕೊಂಡು ಈ ದಿಕ್ಕಿನಲ್ಲಿ ಯುಕ್ತ ತೋರುವ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ, ಬೇಡುತ್ತೇನೆ ಅಂತೇಳಿ ಶ್ರೀಯುತ ನಂಜಪ್ಪ ಭಾಗವತರು ಹೇಳ್ತಾರೆ. ನಂಜಪ್ಪ ಭಾಗವತರು ಇನ್ನು ಸ್ವೇ ಸ್ವೇ ಕರ್ಮಣ್ಯ ಅಭಿರತಃ ರೈಲ್ವೆ ಆಡಿಟ್ ಆಫೀಸ್ನಲ್ಲಿ ಲೆಕ್ಕಾಚಾರದ ಮಾತುಗಳು ಇದ್ದರೆ ಆಶ್ಚರ್ಯವೇನೂ ಇಲ್ಲ. ನೋಡಿ, ಇದು ಮುಂದಿನ ವಿಚಾರ, ಇದು ಇದನ್ನು ನಾವು ನಾಳೆ ದಿವಸ ನೋಡೋಣ. ಹರೇ ರಾಮ ಹರೇ ಕೃಷ್ಣ. ಸದ್ಗುರು ಚರಣಾರ್ಪಿತ ಮಸ್ತು. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಜ್ಜನಾ ಸಂತು ನಿರ್ಭಯಾ. ಓಂ ತತ್ಸತ್. ಸದ್ಗುರು ಚರಣಾರ್ಪಿತ ಮಸ್ತು. ಕೃಷ್ಣಾರ್ಪಣ ಮಸ್ತು.